brain can flood the downstream areas. So not only that, because now the rainwater is going to the ground. So already people are digging over 2,000 feet and all to get water. How long you can get the water from the ground? We have to, only choice is, because the is situated, it's neither desert nor tropical, in between. Our forefather realized that we should... Rezi has come! To survive here or sustain here. What happened that in one or two generations there is a gap that because so many people outside that came and settled here. They all don't know about how many lakes here and all. In Bangalore, everybody know. My God, Shesgiri is going to become superstar. Where is garbage dump on a particular road? But how many really know where is the lake? They all think these lakes are also like a landfills. That's what happening. If you go and see such a good lake, there is all illegal digging happening. All those holes are filled by garbage. So they are doing that. Yeah, it's indirectly affected only. It's all it come into food cycle only. All nature don't keep it to anything to herself. She give back whatever you give to her. She give back to double. So that's why reviving all these lakes are very important. They create a very good ecology ecosystem around. ಆನೇಕಲ್ ತಾಲೂಕಿನಲ್ಲಿ ಅದೆಷ್ಟು ಕೆರೆಗಳು ಇವತ್ತು ಕಣ್ಮರೆಯಾಗಿದೆ, ಹಾಗೆ ಇನ್ನೊಂದಷ್ಟು ಕೆರೆಗಳು ಅನೇಕರ ಭೂಗಳ್ಳರ ಪಾಲಿಗೆ ವರವಾಗಿದೆ. ಕವಳಿಕೆಯನ್ನ ಮಾಡ್ಕೊಳ್ತಿದ್ದಾರೆ. ಇನ್ನೊಂದಷ್ಟು ಕೆರೆಗಳಲ್ಲಿ ಕಸವನ್ನ ತೆಗೆದುಕೊಂಡು ಹೋಗಿ ತುಂಬಲಾಗುತ್ತಿದೆ. ಇನ್ನೂ ಒಂದಷ್ಟು ಕೆರೆಗಳಲ್ಲಿ ಪಾರ್ಕಿಂಗ್ ಅನ್ನ ಮಾಡಿಕೊಂಡಿದ್ದಾರೆ. ಇನ್ನೊಂದಷ್ಟು ಕೆರೆಗಳಂತೂ ನಶಿಸಿ ಹೋಗಿವೆ. ಈಗ ಅಳಿದುಳಿದಿರುವಂತಹ ಕೆರೆಗಳನ್ನ ಅಭಿವೃದ್ಧಿ ಪಡಿಸುವಂತಹ ಜವಾಬ್ದಾರಿ ಈಗಿನ ನಾವುಗಳೇ ತೆಗೆದುಕೊಳ್ಳಬೇಕಾಗುತ್ತದೆ. ಇಲ್ಲದಿದ್ದಲ್ಲಿ ಮುಂದಿನ ಪೀಳಿಗೆ ಅಂತೂ ನಮ್ಮನ್ನ ಎಂದೂ ಸಹ ಕ್ಷಮಿಸಲಾರರು. ಅಂತಹ ಒಂದು ಪಾಪವನ್ನ ಮಾಡಿದಂತಹ ಪಾಪ ಪ್ರಜ್ಞೆ ಕಾಡದೆ ಬಿಡೋದಿಲ್ಲ. ಅದಕ್ಕೆ ಈಗಲೇ ಜಾಗೃತರಾಗಿ ಇರುವಂತಹ ಕೆರೆಗಳನ್ನ ಉಳಿಸಲು ಮುಂದಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮತ್ತು ಕಾರ್ಯಕ್ರಮದ ಬಗ್ಗೆ ಬಿಎಲ್ಸಿ ಟಿವಿಯೊಂದಿಗೆ ತಮ್ಮ ಮನಸ್ಸಿಗೆ ಹಂಚಿಕೊಂಡಿದ್ದು ಹೀಗೆ. ಎಲ್ಲ ಸಾಫ್ಟ್ವೇರ್ ಇಂಡಸ್ಟ್ರಿ ವರ್ಕ್ ಮಾಡ್ತಕ್ಕಂತ ಜನ ದಿವಸದ ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ಸಾಯಂಕಾಲ 8-9 ಬರ್ತಕ್ಕಂತ ಜನ ನಾವು ಇವತ್ತೇನು ಅನ್ಕೋತಾ ಇದೀವಿ ಅಲ್ದಪ್ಪ 26 ಲೇಕ್ 7 ಕಿಲೋಮೀಟರ್ ಒಳಗಡೆ ಇತ್ತು ಅಂದ್ರೆ ನಾವು ಆದ್ರೂ ಏನಾದ್ರು ಒಂದು ಅಟ್ಲೀಸ್ಟ್ ಒಂದು ಜನ ಜಾಗೃತಿ ಆಗ್ಬೇಕು ಆ ವಿಷಯಗಳಲ್ಲಿ. ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಬೇಕು. ಸರ್ಕಾರದ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸರ್ಜಾಪುರ ಸುತ್ತಮುತ್ತಲಿನ ಏರಿಯಾದಲ್ಲಿರ್ತಕ್ಕ ಅಂತರ್ಜಲ ಹೆಚ್ಚಬೇಕು. ಒಂದು ಸಂಪೂರ್ಣವಾಗಿ ಪಕ್ಷಿಗಳು ಗಿಡಗಳು ಮರಗಳು ಪ್ರತಿಯೊಂದು ಒಂದು ಪರಿಸರ ಒಂದು ಆ ಥರ ನಿರ್ಮಾಣ ಆಗಬೇಕು. ಮಕ್ಕಳಿಗೆ ನಮ್ಮ ಮುಂದಿನ ಮಕ್ಕಳಿಗೆ ಒಂದು ಕೆರೆಗಳನ್ನು ನಾವು ಬಿಟ್ಟು ಹೋಗ್ಬೇಕು. ಅದರ ಸಲುವಾಗಿ ನಾವೆಲ್ಲರೂ ಜನಸಾಮಾನ್ಯರಾಗಿ ಇದ್ರ ಬಗ್ಗೆ ನಾವು ಒಂದು ಎಚ್ಚೆತ್ತುಕೊಂಡು ಸರ್ಕಾರದ ಜೊತೆ ಮಾತನಾಡಿ ಜನಪ್ರತಿನಿಧಿಗಳ ಜೊತೆ ಮಾತಾಡಿ ಏನಾದ್ರು ಒಂದು ಮಾಡೋಕ್ಕಾಗತ್ತಾ? ದಯವಿಟ್ಟು ಮಾಡಿ 26 ಕೆರೆಗಳನ್ನು ಉಳಿಸಿ. ಈ ಥರದ ಅವಕಾಶಗಳು ಎಲ್ಲಿ ಸಿಗಲ್ಲ ಅನ್ನೋ ಸಲುವಾಗಿ ನಾವು ಎಲ್ಲ ಸರ್ಜಾ ಪ್ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಒಂದು 30 ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಕೂಡಿ ಆಗ್ತಕ್ಕಂಥ ಒಂದು ಅಸೋಸಿಯೇಷನ್ನು ಈ ಒಂದು 15 ದಿನಗಳನ್ನ ಹಗಲು ರಾತ್ರಿ ಇದರ ಬಗ್ಗೆ ವರ್ಕ್ ಮಾಡಿಬಿಟ್ಟು ಇವತ್ತು 700ಕ್ಕಿಂತ ಹೆಚ್ಚು 3 ಕಿಲೋಮೀಟರ್ ಮ್ಯಾರಥಾನ್ ಮಾಡಿದ್ದಾರೆ ಕುಟುಂಬಗಳು ಮತ್ತು 100ಕ್ಕೂ ಹೆಚ್ಚು 10 ಕಿಲೋಮೀಟರ್ ಮ್ಯಾರಥಾನ್ ಅನ್ನು ಓಡಿದ್ದಾರೆ. ಜನರಲ್ ಜಾಗೃತಿ ಆಗಿದೆ. ಈಗ ಮುಂದಿದ್ದು ಏನಿದ್ರು ಈ ಕೆರೆಗಳ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಬೇಕಾಗಿದೆ. ಅದಕ್ಕೆ ನಾವಿನಿಂದ ಏನ್ ಮಾಡಕೈತೆ ನಾವು ಜನಪ್ರತಿನಿಧಿ ಹತ್ರ ಕೇಳ್ಕೊತಾ ಇದೀವಿ. ಟೆಕ್ನಿಕಲಿ ನಾವು ಏನ್ ಮಾಡಕೈತೆ ನಾವು ಕೊಡ್ತೀವಿ, ನೀವು ಗೌರ್ಮೆಂಟ್ ಇಂದ ನೀರು ನೀಡಕಾಗುತ್ತೆ ನೀವು ಮಾಡಿ ಅಂತೇಳಿ ನಾವು ಅವ್ರಿಗೆ ಬಿಡ್ಕೊತಾ ಇದೀವಿ. ಜನರಲ್ಲಿ ನಾವು ಕೇಳ್ಕೊತಿದ್ವಿ, ನೀವೆಲ್ಲ ಕೊಟ್ಟ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಕೆಮರೆ ಬಳಿ ಕೆರೆಗಳನ್ನು ಉಳಿಸುವಂತಹ ಸಲುವಾಗಿ ಮ್ಯಾರಥಾನ್ ಓಟವನ್ನ ಆಯೋಜಿಸಲಾಗಿತ್ತು. ಸರ್ಜಾಪುರ ರಸ್ತೆಯಲ್ಲಿರುವಂತಹ ಎಲ್ಲ ಅಪಾರ್ಟ್ಮೆಂಟ್ ನಿವಾಸಿಗಳೇ ಈ ಒಂದು ಮ್ಯಾರಥಾನ್ ಓಟದಲ್ಲಿ ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮತ್ತೋರ್ವ ಮುಖಂಡರು ಬಿಎಲ್ಸಿ ಟಿವಿಯೊಂದಿಗೆ ತಮ್ಮ ಮನಸ್ಸಿಗೆ ಹಂಚಿಕೊಂಡಿದ್ದು ಹೀಗೆ. ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಅಂದ್ರೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮ RWA Association ಮುಖಾಂತರ ಮಾಡ್ತಾ ಇರೋದು, ಕೆರೆ ಉಳಿಸಿ ಪ್ರೋಗ್ರಾಮ್ ಮಾಡ್ತಾ ಇರೋದು ತುಂಬಾ ನಮಗೆ ಸಂತೋಷ ಆಗ್ತಾ ಇದೆ. ಆಕ್ಚುಲಿ ನಮ್ಮ ಜನಪ್ರತಿನಿಧಿಗಳು ನಾವು ನಮ್ಮ ಮುಖಾಂತರ ಇದು ಮೊದಲೇ ಮಾಡಬೇಕಾಗಿತ್ತು, ಬಟ್ ಈ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಇವರೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು ಕೆರೆ ಉಳಿಸಿ ಪ್ರೋಗ್ರಾಮ್ ತುಂಬ ಒಳ್ಳೆಯದೇ, ಬಟ್ ಇದಕ್ಕಿಂತ ಹೆಚ್ಚಾಗಿ ನನಗೆ ಮುಖ್ಯವಾಗಿ ರಾಜಕಾಲುವೆಗಳು ನಮಗೆ ಒತ್ತುವರಿ, ತುಂಬ ರಾಜಕಾಲುವೆಗಳು ಒತ್ತುವರಿ ಆಗ್ತದೆ. ಯಾಕಂದರೆ BBMP ವ್ಯಾಪ್ತಿಯಲ್ಲಿ ಅಮಾನುಷವಾಗಿ ಬಿಲ್ಡಿಂಗ್ಗಳ ಡೆಮೊಲಿಷನ್ ಮಾಡ್ತಾ ಇದ್ದಾರೆ. ಪಾಪ ಸಾರ್ ಹೇಳಿದ್ರು ಈಗ ನಾವು ಲೋನ್ ಮಾಡಿ ತುಂಬ ಕಷ್ಟಪಟ್ಟು ಮನೆಗಳು ತೊಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ.
ಅದೇ ರೀತಿ ಲೋನ್ ತಗೊಂಡು ಇಲ್ಲಿ ಸುಮಾರು ಜನ ರಾಜಕಾಲುವೆಗಳ ಪಕ್ಕದಲ್ಲಿ ಕಟ್ಟಿರೋ ಬಿಲ್ಡಿಂಗ್ ಸುಮಾರು ಇದೆ. ಇಲ್ಲಿ ರಾಜಕಾಲುವೆಗಳು ಒತ್ತುವರಿಯಾಗಿ ಆ ರಾಜಕಾಲುವೆಗಳು ಮೈನ್ ಕ್ಲಿಯರ್ ಆದ್ರೆ ಮಾತ್ರ ಈ ಕೆರೆ ತುಂಬುತ್ತೆ, ಕೆರೆನ ರಿಫಿಲ್ ಆಗುತ್ತೆ. ಇಲ್ಲಾಂದ್ರೆ ನೀರು ಫ್ಲೋ ಆಗಿಲ್ಲ ಅಂದ್ರೆ ಬ್ಯಾಕ್ ವಾಟರ್ ಫಿಲ್ಅಪ್ ಆಗಿ ಅಪಾರ್ಟ್ಮೆಂಟ್ ದಯವಿಟ್ಟು ಅದರ ಕಡೆನೂ ಸ್ವಲ್ಪ ಈ ಸಂದರ್ಭದಲ್ಲಿ ಗಮನ ಕೊಡ್ಬೇಕಂತ ಹೇಳ್ಬಿಟ್ಟು ಈ ಆರ್ಡರ್ ಪ್ಲೇಸ್ ಅಸೋಸಿಯೇಷನ್ ಅವರೆಲ್ಲ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನನ್ನ ವ್ಯಾಪ್ತಿಯಲ್ಲಿ ಸುಮಾರು ನನಗೆ ಗೊತ್ತಿದ್ದಂಗೆ ಇವ್ರು 7 ಕಿಲೋಮೀಟರ್ ಅಲ್ಲಿ 26 ಕೆರೆ ಅಂತ ಹೇಳ್ತಾರೆ. ನನ್ನ ವ್ಯಾಪ್ತಿಯಲ್ಲಿ 18 ಹಳ್ಳಿಗಳು ಬರುತ್ತೆ. 18 ಹಳ್ಳಿನಲ್ಲಿ 23 ಕೆರೆ ಬರ್ತಾ ಇದೆ ನನಗೆ ಟೋಟಲ್. ಉತ್ತಾಲೂರು ಪಂಚಾಯತಿ ಯಮರೆ ಪಂಚಾಯತಿನಲ್ಲಿ 23 ಕೆರೆ ಬರ್ತಾ ಇದೆ. ಎಲ್ಲ ಕೆರೆಗಳನ್ನು ಒಂದೇ ಸಲ ನಾವು ಡೆವಲಪ್ಮೆಂಟ್ ಮಾಡೋಕ್ಕೆ ನಮ್ಮ ಸರ್ಕಾರದಲ್ಲಿ ಆಗಲಿ ಯಾವುದೇ ಅನುದಾನ ಇರೋದಿಲ್ಲ. ನಮ್ಗೆ ಎಷ್ಟು ಅನುದಾನ ಗವರ್ಮೆಂಟ್ ಕಡೆಯಿಂದ ಬರ್ತದೆ ಅದಕ್ಕೆ ನಾನು ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ದೇ ಅಧಿಕಾರ ಇದೆ ಜಿಲ್ಲಾ ಪಂಚಾಯತಿನಲ್ಲಿ. ನಮ್ಮ ಕಡೆಯಿಂದ ಯಾವುದೇ ರೀತಿ ಸಹಕಾರ ಬೇಕಾದ್ರೆ ನಾವು ಕೊಡೋಕೆ ನಾವು ಈ ಸಂದರ್ಭದಲ್ಲಿ ನಾವು ಸಿದ್ಧರಿದ್ದೇವೆ. ಈ ಕೆರೆ ಫಿಲ್ಲಿಂಗ್ಗೆ ದಯವಿಟ್ಟು ನಮಗೆ ನಮ್ಮ ಕಡೆಯಿಂದ ಏನೇ ಸಹಕಾರನ ನಾವು ಈ ಅಸೋಸಿಯೇಷನ್ ಮುಖಾಂತರ ನಾವು ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ನನ್ನ ಕ್ಷೇತ್ರ ಒಂದೊಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಒಂದೊಂದು ಮೆಂಬರ್ಗಳು ಮೊನ್ನೆ ಯಾವುದೋ ಒಂದು ಸ್ಕೀಮಲ್ಲಿ ಒಂದೊಂದು 1 ಲಕ್ಷ ಹಣ ಬಿಡುಗಡೆ ಆಗ್ತಿದೆ. ನಾನು ಈ ಸಂದರ್ಭದಲ್ಲಿ ಈ ಎಮರೆ ಯಾಕಂದ್ರೆ ಇಲ್ಲಿ ಪ್ರೋಗ್ರಾಮ್ ಮಾಡೋದ್ರಿಂದ ಈ ಎಮರೆ ಕೆರೆಯನ್ನ ಸ್ವಲ್ಪ ಕ್ಲೀನ್ ಮಾಡೋದಾಗ್ಲಿ ಯಾವುದೇ ಒಂದು ಫೆನ್ಸಿಂಗ್ ಆಗ್ಲಿ ನನ್ನ ಅನುದಾನದಿಂದ 1 ಲಕ್ಷ ರೂಪಾಯಿ ನಾನು ಇದರಲ್ಲಿ ನಾನು ಪ್ರಾಯೋಜನ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಇದ್ದಾರೆ, ಅವ್ರದ್ದು ಅನುದಾನ ಸಹಿತ ಅವ್ರದ್ದು 1 ಲಕ್ಷನು ಈ ಕೆರೆಗೆ ಅವ್ರು ಕೊಡಕ್ಕೆ ಈಗ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರ ಅಭಿನಂದನೆಗಳನ್ನ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಿಮ್ ಮುಂದೇನು ಸಹ, ಯಾಕಂದ್ರೆ ನಾವು ಇನ್ನೂ 5 ವರ್ಷ ಇರೋದು ನಿಮ್ ಜೊತೆ, 5 ವರ್ಷ ನಾವು ಎಲೆಕ್ಟ್ ಆಗಿದ್ದೀವಿ ಏರಿಯಾದಲ್ಲಿ. ಸತೀಶ್ ಅವರು ಇದು ತುಂಬಾ ದಿವಸದಿಂದ ಅವರು ಪ್ಲಾನ್ ಮಾಡ್ಕೊತಾ ಇದ್ರು. ಅದಕ್ಕೆ ಮುಂಚೆನೆ ಒಂದು 3 ವರ್ಷದಿಂದ ನಾನು ಅವ್ರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿದ್ವಿ. ಅದನ್ನ ರೆಡಿ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಬಟ್ 1 ವರ್ಷ ಅದಾಗಿಲ್ಲ ಆ್ಯಕ್ಚುಲಿ. ಅದು ಇವಾಗ ಏನು, ಇವಾಗ ನಾವು RWA ಅಸೋಸಿಯೇಷನ್ ಏನಿದೆ ಅದರದ್ದು ಜನರಲ್ಲಿ ಒಂದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ NGO ಟೈಪಲ್ಲಿ ಅದನ್ನ ಇವಾಗ ಹೊಸದಾಗಿ ಒಂದು ಏನಾದರೂ ಒಂದು ಸಮಾಜಕ್ಕೆ ನಾವು ಕೊಡಬೇಕು. ಯಾಕಂದರೆ ನಮಗೆ ಇಲ್ಲಿ ತೊಂದರೆ ಆಗಿರೋದು ಏನಂದರೆ ನೀರಿಲ್ಲ. ನೀರು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಕಡಿಮೆ. ಮೊದಲು 100-150 ಅಡಿಗೆ ನೀರು ಸಿಗ್ತಾ ಇತ್ತು, ಇವಾಗ 2000 ಹೋದ್ರೂ ನೀರು ಸಿಗಲ್ಲ. ಯಾಕೆ ಸಿಗ್ತಾ ಇಲ್ಲ? ನೀರು ನೆಲಕ್ಕೆ ಹೋಗ್ಬೇಕು. ನೆಲಕ್ಕೆ ಹೋಗ್ಬೇಕು ಅಂದರೆ ನೀರೆಲ್ಲ ಸೇರಬೇಕು, ಕೆರೆಗಳಲ್ಲಿ ಸೇರಬೇಕು. ಕೆರೆಗಳಲ್ಲೇ ನೀರು ಸೇರ್ತಾ ಇಲ್ಲ ಅಂದರೆ ನೆಲಕ್ಕೆ ನೀರೆಲ್ಲ ಹೋಗುತ್ತೆ. ಮತ್ತೆ ನಾವು ಸುಮ್ಮನೆ ಗೌರ್ಮೆಂಟ್ ಅವ್ರನ್ನ ಬೈತೀವಿ, ಅವ್ರನ್ನ ಬೈತೀವಿ ನೀರಿಲ್ಲ ಅದಿಲ್ಲ ಇದಿಲ್ಲ ಅಂದ್ಬಿಟ್ಟು. ಅದು ಅವೇರ್ನೆಸ್ ನಾವು ಏನು ಮಾಡಬೇಕು, ಜನರೇ ಒತ್ತುವರಿ ಮಾಡಿರ್ತಾರೆ ರಾಜಕಾರಣಿಗಳ ಮೇಲೆ, ಜನರೇ ಒತ್ತುವರಿ ಮಾಡಿರ್ತಾರೆ ಕೆರೆಗಳ ಮೇಲೆ. ಅದು ನಮ್ಮಲ್ಲಿ ನಮಗೆ ಅವೇರ್ನೆಸ್ ಬಂದರೆ ನಾವು ಗೌರ್ಮೆಂಟ್ವರೆಗೂ ಹೋಗೋ ಕೆಲಸನೇ ಇರಲ್ಲ. ಆಟೋಮೆಟಿಕ್ ಅವು ಅದ್ರ ಪಾಡಿಗೆ ಅದು ನೀರು ಅದ್ರ ದಾರಿ ನೋಡ್ಕೊಳುತ್ತೆ, ಕೆರೆಗಳಲ್ಲಿ ನೀರು ತುಂಬ್ಕೊಳುತ್ತೆ. ಸೊ ಬಟ್ ಅದು ಇವಾಗ ಆಗಿದೆ, ಏನೋ ಎನ್ಕ್ರೋಚ್ಮೆಂಟ್ ಆಗಿದೆ, ಸ್ಯಾಂಡ್ ಮಾಫಿಯಾ ಆಗಿದೆ, ಬಂಡ್ಸ್ ಇಲ್ಲ, ನೀರು ನಿಲ್ತಾ ಇಲ್ಲ ಕೆರೆಗಳಲ್ಲಿ. ಇವುಗಳನ್ನೆಲ್ಲ ತಡೆಗಟ್ಟಕ್ಕೆ ನಮಗೆ ಗೌರ್ಮೆಂಟ್ ಸಹಕಾರ ಬೇಕು. ಗೌರ್ಮೆಂಟ್ ಇದನ್ನು ಆದಷ್ಟು ಕಾಳಜಿ ವಹಿಸಿ ನಮ್ಮ ಕೆರೆಗಳನ್ನ ಉಳಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ನಮ್ಮ ಮುಂದಿನ ಪೀಳಿಗೆಗಳಿಗೆ ನೀರು ಸಿಗಬೇಕು ಅಂದರೆ ಕೆರೆಗಳಲ್ಲಿ ನೀರಿದ್ರೆ ನಮ್ಮ ವ್ಯವಸಾಯಕ್ಕೂ ಆಗುತ್ತೆ, ನಮ್ಮ ಕುಡಿಯೋ ನೀರಿಗಾಗುತ್ತೆ, ಪ್ರತಿಯೊಂದು ಜನಜೀವನಕ್ಕೆ ನೀರು ಇಲ್ದಿರೋದು ಏನೂ ಆಗಲ್ಲ. ಸೊ ನಾನು ಗೌರ್ಮೆಂಟಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರೋದು ದಯವಿಟ್ಟು ಕೆರೆಗಳನ್ನ ಉಳಿಸಿ, ಕೆರೆಗಳಿಂದ ಒಳ್ಳೆ ಈಕೋಸಿಸ್ಟಮ್ ನಮ್ಮ ಪರಿಸರನ ಉಳಿಸಬೇಕು ಅನ್ನೋದನ್ನ ನಮ್ಮ ಮನ. ಹಾಗೆ ಅಪಾರ್ಟ್ಮೆಂಟ್ ನಿವಾಸಿಗಳೇ ತಮ್ಮ ಸುತ್ತಮುತ್ತಲು ಇರುವಂತಹ ಒಂದು ಪರಿಸರವನ್ನ ಶುಚಿಯಾಗಿ ಇಟ್ಕೊಳ್ಬೇಕು, ಪ್ಲಾಸ್ಟಿಕ್ ಮುಕ್ತವನ್ನಾಗಿಸ್ಬೇಕು, ಸ್ವಚ್ಛ ಸರ್ಜಾಪುರವನ್ನಾಗಿಸುವಂತಹ ನಿಟ್ಟಿನಲ್ಲಿ ನಾವು ಸರ್ಜಾಪುರ ಅಪಾರ್ಟ್ಮೆಂಟ್ ಎಲ್ಲ ನಿವಾಸಿಗಳು ಸಹ ಕಂಕಣಬದ್ಧರಾಗಿದ್ದೇವೆ ಎನ್ನುವಂತಹ ಅಂಶವನ್ನು ಈ ಒಂದು ಸಂದರ್ಭದಲ್ಲಿ ಮುಖಂಡರು ತಿಳಿಸಿದ್ದೀವಿ. ಹೀಗೆ ಕೆರೆದು ಸೇವ್ ಮಾಡುವಂತ ಒಂದು ಕೆಲಸ ಮಾಡೋ ಮುಂಚೆನೆ ನಾವು ಚಿಕ್ಕದಾಗಿ ಸೆಗ್ರಿಗೇಷನ್ ಕೆಲಸ ತೆಗೆದಿದ್ದೇವೆ. ಆದ್ರೆ ಏನಾಯ್ತಂದ್ರೆ ಲಾಸ್ಟ್ ಸಮ್ಮರ್ ಅಲ್ಲಿ ನೀರು ಪ್ರಾಬ್ಲಮ್ ಜಾಸ್ತಿ ಆಗಿರೋದ್ರಿಂದ ಇದು ಈ ಸಮ್ಮರ್ ಬರೋದ್ರೊಳಗೆ ದುಡ್ಡು ಖರ್ಚು ಜಾಸ್ತಿ ಆಗ್ಬಾರ್ದು ನಮ್ಗೆ. ಮತ್ತೆ ಟ್ಯಾಂಕರ್ ರೇಟ್ಗಳು ಅವರು ಮಾಫಿಯಾ ಮಾಡ್ಕೊಂಡು ಅವರು ನಮ್ಮನ್ನ ಚಾರ್ಜ್ ಮಾಡೋದು ಅದು ಬೇಡ ಅಂತ ಸೆಗ್ರಿಗೇಷನ್ ಅದು ಮೆತ್ತಿಗೆ ಅದ್ರ ಸ್ವಲ್ಪ ಕಡಿಮೆ ಆಯ್ತು ನಮ್ಮ ಕಡೆಯಿಂದ. ಆದ್ರೆ ಸ್ಟಾರ್ಟ್ ಆಗಿತ್ತು, ಅದು ಚಿಕ್ಕ ರೀತಿಯಲ್ಲಿ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. ನಾವು ತುಂಬಾ ಲೇಡೀಸ್ ಇದ್ರು ಅದ್ರ ಪ್ಲಾನಿಂಗ್ ಅಲ್ಲಿ, ಬೆಲಾಟ್ರಿಕ್ಸ್ ಅನ್ನ ಕಾನ್ಫಿಡೆಂಟ್ ಬೆಲಾಟ್ರಿಕ್ಸ್ ಅನ್ನೋ ಜಾಗದಲ್ಲೂ ಇವ್ರು ಸ್ಟಾರ್ಟ್ ಮಾಡಿದ್ರು. ನಾವು ಮೀಟಿಂಗ್ಸ್ ಕರೆದು ಬೇರೆ ಕಡೆಗೆ ಇದ್ರ ಲರ್ನಿಂಗ್ ಹೇಳ್ಕೊಟ್ಟಿದ್ದೆ. ಅವ್ರ ಅಪಾರ್ಟ್ಮೆಂಟ್ ಹೋದ್ರೆ ನೋಡ್ಬೋದು ಬಿಟ್ ಮಾಡಿಕೊಂಡು ಅವರು ಈಗಲೂ ವೇಸ್ಟ್ ನ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇಂಥದ್ದು ಎಲ್ಲ ಆಗ್ತಾ ಇದೆ. ಆದ್ರೆ